ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ಯಾಲಕ್ಕಿ ನಗರದ ಕನಕ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ಸಮಾಜ ಸೇವಕರಾದ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿಯವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಿರುವ ರಂಗನಾಥ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸದುಪಯೋಗವಾಗುವ ಉದ್ದೇಶದಿಂದ ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸತತ 22 ವರ್ಷಗಳಿಂದಲೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ತನ್ನದೇ ಆದ ಇತಿಹಾಸವನ್ನು ಹೊಂದಿರುವ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿಯವರ ಕನಸಿನ ಕಾರ್ಯಕ್ರಮ ಪ್ಯಾಷನ್ ಫಾರ್ ಯುವರ್ ಡ್ರೀಮ್ ಎಂಬ ಶೀರ್ಷಿಕೆಯಡಿ ಜರುಗಿದ ಈ ತರಬೇತಿ ಶಿಬಿರವನ್ನು ಎಸ್ಎಲ್ವಿ ಟೀಚರ್ಸ್ ಅಕಾಡೆಮಿಯ ಸಹಯೋಗದಲ್ಲಿ ವಿಶೇಷವಾಗಿ ಆಯೋಜಿಸಲಾಗಿತ್ತು. ಸನ್ಮಾನ್ಯ ಕೃಷ್ಣಮೂರ್ತಿ ಅವರಿಗೆ ಒಂದು ವಿಷನ್ ಇದೆ, ಏನಾದರೂ ಮಾಡಬೇಕು. ಹೊಸದುರ್ಗ ಬಿಟ್ಟು ಎಲ್ಲೆಲ್ಲ ಹೋಗ್ತಾರೆ ಜನ, ಅವ್ರಿಗೆ ಹೊಸದುರ್ಗದಲ್ಲಿ ಏನಾದರೂ ಒಂದು ಕಲಿಸಬೇಕು, ಒಳ್ಳೆ ವೆರಿ ಗುಡ್ ಆಪರ್ಚುನಿಟಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಸಂಸ್ಥೆನ ಪ್ರಾರಂಭ ಮಾಡೋದು. ನಮ್ಗೆ ಅವಕಾಶ ಕೊಟ್ಟರು. ಇವತ್ತು ನಾವೆಲ್ಲ ಇರಲಿಕ್ಕೆ ಕಾರಣ ಈಸ್ ದ ಮ್ಯಾನ್ ಬಿಹೈಂಡ್ ದಿ ಸ್ಕ್ರೀನ್. ಸೊ ಅವರ ಧರ್ಮಪತ್ರಿ ಶ್ರೀಮತಿ ವೀಣಾ ಮೇಡಮ್ ಕಾರ್ಯದರ್ಶಿಗಳು ಅವ್ರ ಜೊತೆ ಇದ್ದು ಮಾಡಿ ಸರ್ ನೀವು ಅಂತ ಅವ್ರು ಪ್ರೇರೇಪಿಸಿ ಅವ್ರ ಹಸ್ಬೆಂಡ್ಗೆ ಈ ಸಂಸ್ಥೆ ಈ ಮಟ್ಟಕ್ಕೆ ಬರೋದಕ್ಕೆ ಅವರು ಹಿಂದೆ ತಲೆಮರೆ ಇವ್ರ ಫ್ರೆಂಟಲ್ಲಿ ಇದ್ದರೆ ಅವ್ರ ಬ್ಯಾಂಕಲ್ಲಿ ಇದ್ದು ಅವ್ರಿಗೆ ಸಪೋರ್ಟ್ ಮಾಡಿ ಇವತ್ತು ಈ ಸಂಸ್ಥೆಗಳು ಬೆಳೆಯೋದಕ್ಕೆ ಅವ್ರ ಪಾತ್ರನಿದೆ ಅಂತ ಗೊತ್ತಾಗಲಾರದು. ಐ ಥ್ಯಾಂಕ್ ಯು ಮೇಡಮ್, ಐ ವೆಲ್ಕಮ್ ಟು ಕನಕ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಜರುಗಿದ ಈ ತರಬೇತಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕೌಶಲ್ಯ ತರಬೇತುದಾರರಾದ ಥಾಮಸ್ ಜಾನ್ ರೋಸ್ ರವರು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮನಮುಟ್ಟುವಂತೆ ಮಾತನಾಡಿದರು. ಮಾಡೋದಕ್ಕೆ ನನಗೆ ಗೊತ್ತಿರೋಂಗೆ ಒಂದು 45 ದಿವಸದಿಂದ ನಿದ್ದೆ ಬಿಟ್ಟಿದ್ದಾರೆ. ನನಗೆ ನೈಟು 8 ಗಂಟೆಗೆ 9 ಗಂಟೆಗೆ ಅದು ಸಾಟರ್ಡೆ ಮಾತ್ರ ನನಗೆ ಒಂದು 20 ಕಾಲ್ ಮಾಡಿರ್ತಾರೆ. ಹೆಂಗಾದರೂ ಮಕ್ಕಳು ಕೊಡಬೇಕು ಸರ್, ಸರ್ ಈ ಪ್ರೋಗ್ರಾಮ್ ಮಾಡಬೇಕು ಸರ್. ಒಬ್ಬೊಬ್ಬರು ಒಂದೊಂದು IPS ಆಫೀಸರು, ಒಂದು IAS ಆಫೀಸರು, ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರು. ಸರ್ ಹೊಸದುರ್ಗಕ್ಕೆ ಒಂದು ದೊಡ್ಡ ಹೆಸರು ನನ್ನ ಮಕ್ಕಳಿಂದ, ನನ್ನ ಸ್ಟೂಡೆಂಟ್ಸಿಂದ ಅಂತ ಬರಬೇಕು ಅಂತ ನನಗೆ ಒಂದು 45 ದಿವಸ ಅವರು ನಿದ್ದೆ ಕಟ್ಟು ನನಗೂ ನಿದ್ದೆ ಕೆಡಿಸಿದ್ದಾರೆ. ನಾನು 4:00 ಬೆಳಗ್ಗೆ ಬೆಂಗಳೂರು ಬಿಡಬೇಕಾಗಿತ್ತು, 6:00 ಬಿಟ್ಟಿದ್ದಕ್ಕೆ ಒಂದು ಕಾರಣ ಸಾರ್ ಅವ್ರ ರೀಸನೇ, ನಿದ್ದೆನೇ ಮಾಡೋಕ್ಕೆ ಬಿಡಲಿಲ್ಲ. ಸೊ ಆ ಹೃದಯಕ್ಕೆ, ಆ ಆತ್ಮಕ್ಕೆ, ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಒಂದು ಮನಸ್ಸಿದೆಯಲ್ಲ, ಸಿಗೋದು ತುಂಬ ಕಷ್ಟ ರೀ. ನಾನು ಈ ಫೀಲ್ಡಲ್ಲಿ ಒಂದು 15 ವರ್ಷದಿಂದ ಇದ್ದೀನಿ. ಇಂಥ ನಿಸ್ವಾರ್ಥಿ ಮನುಷ್ಯನ ನೋಡಿ, ಇದನ್ನು ನಾನು ಸತ್ಯ, ನಾನು ಈ ಥರ ಎಲ್ಲ ಮಾತಾಡೋ ಮನುಷ್ಯನೇ ಅಲ್ಲ. ಪ್ರೊಫೆಷನಲ್ ಆಗಿದ್ದರೆ ಪ್ರೊಫೆಷನಲ್ ಮಾತಾಡ್ಕೊಂಡ್ಬಿಡ್ತೀನಿ. ಅವ್ರ ಕೈಯು ಕಾಲು ಆ್ಯಕ್ಚುಲಿ ನಿಲ್ತಾನೇ ಇಲ್ಲ ನಿಮ್ಗೆ ಪ್ರೋಗ್ರಾಮ್ ಮಾಡೋಕ್ಕೆ, ಅವರು ಭೂಮಿ ಮೇಲೆ ಇಲ್ಲ ಆ್ಯಕ್ಚುಲಿ. ನನ್ನ ಮಕ್ಕಳು ಅಂತ. ಸೊ ಇದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಸೊ ದಯಾನಂದ್ ಸಾರ್ಗೆ ಅದೇ 10 ಸೆಕೆಂಡು ಬೇರೆ ಲೆವೆಲ್ ಚಪ್ಪಾಲಿ. ಪ್ಯಾಷನ್ ಫಾರ್ ಯುವರ್ ಡ್ರೀಮ್ಗೆ ನಿಮ್ದು ಫಸ್ಟ್ ಸೀಕ್ರೆಟ್ ಏನಂತ ಹೇಳ್ಕೊಡ್ತೀನಿ, ಓಕೆನಾ? ಆಮ್ ಐ ಕೌಂಟ್ ತ್ರೀ, ಗೆಟ್ ರೆಡಿ ಅಂತ ಎಲ್ಲ ಈಗೋ ಈಗೋ ಎಲ್ಲ ಸರಿ ಹಾಕಿ ನಮ್ಮ ಬಂದೆ ಪಾಯಿಂಟ್ಗೆ. ಓಕೆ, 1 2
ಹೇಳ್ತೀನಿ ಯಾಕೆ ಅಂದ್ರೆ ಒಂದು ರೀಸನ್, ನೀವು ನನ್ನ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ಕೊಡೋದು ಯಾವ್ದು ಉದ್ದೇ ಹೋಗಲ್ಲ. ಎಲ್ಲ ಕಿವಿ ಇಲ್ಲೇ ನಿಮ್ ದೊಡ್ಡ ಹೆಸರ್ 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 ಅಂತ ಏನಾಗ ಕೊನೆಗೆ ಪಾಠ ಹೇಳಿ ಪಾಠ ಇದೆ ಏನ ಏನ ಪಾಠ ಮಾಡಿದೆ ಅಂದ್ರೆ ಗೊತ್ತಾಗಲ್ಲ. ಏನಾಯ್ತು ಅಂದ್ರೆ ಒಂದ್ ಕಡೆ ಇದೆ ಹತ್ರ ಒಬ್ಬ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಿದ್ದಾನೆ, ತುಂಬಾ ಸ್ಟ್ರೆಸ್ ಆಗ್ಬಿಡ್ತು ಸರ್, ಬ್ರೈನೆಲ್ಲ ಭಯಂಕರ ಸ್ಟ್ರೆಸ್ ಆಗ್ಬಿಟ್ಟಿದೆ ಸರ್ ನನಗೆ, ಯಾಕಪ್ಪ 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 ಸರ್ ಚೆನ್ನಾಗಿದೆ ಸರ್ ಬೆಳಿಗ್ಗೆವರೆಗೂ, ಎನರ್ಜಿ ಇದ್ರೆ ಮಾತ್ರ ನಿಮ್ಮನ್ನ ಸೆಲೆಕ್ಟ್ ಮಾಡುತ್ತೆ, ನೀವು ಡಲ್ ಆಗಿದ್ರಿ, ನೀವು ಏನೋ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್, ಏನೋ ನಮ್ಮ ಅಪ್ಪ ತೊಂದ್ರೆ, ನಮ್ಮ ಅಮ್ಮ ತೊಂದ್ರೆ ಅಂತ ಎಲ್ಲೋ ಮೂಳೆ ಕುತ್ಕೋಬಿಟ್ರೆ ಈ ಪ್ರಕೃತಿ ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮಲ್ಲಿ ಯಾವಾಗ ಹೈಯೆಸ್ಟ್ ಎನರ್ಜಿ ಇರ್ಬೇಕು, ಹೆಂಗಿರ್ಬೇಕು ಎನರ್ಜಿ, ಈ ಸುಂಗೆ ಈ ಮೂಳೆಲ್ಲ ಸುಳ್ಳು ಅದನ್ನ ಹೇಳ್ಕೊಡ್ತೀನಿ ಹೋಗ್ತಾ ಹೋಗ್ತಾ, ಈಗ ನಿಮ್ಮನ್ನ ಡೈವರ್ಟ್ ಮಾಡಿ, ನಿಮ್ಮನ್ನ ಕಟಿಂಗ್ ಮಾಡಿಸಿ, ನಿಮ್ಮನ್ನ ಏನೇನೋ ಮಾಡಿಸಿ, ನಿಮ್ಮನ್ನ ಅಡಿಕ್ಟ್ ಮಾಡಿಸಿ, ಕೊನೆಗೆ ತಗೊಂಡು ಹೋಗಿ ನಿಮ್ಮನ್ನ ಐಎಎಸ್ ಐಪಿಎಸ್ ಆಫೀಸ್ ಚೇರ್ಗೆ ಕುಂಡಿಸಲ್ಲ, ಎಲ್ಲ ಡೈವರ್ಟ್ ಮಾಡಿ ಕರ್ನಾಟಕ ನಿಮ್ಮನ್ನ ಹಾಸ್ಪಿಟಲ್ ಕುಂಡಿಸ್ತಾರೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎಂ ಎಚ್ ಕೃಷ್ಣಮೂರ್ತಿ, ಕಾರ್ಯದರ್ಶಿ ವೀಣಾ ಕೃಷ್ಣಮೂರ್ತಿ, ಆಡಳಿತಾಧಿಕಾರಿ ದಯಾನಂದ ಕುಮಾರ್, ಪ್ರಾಂಶುಪಾಲರಾದ ಸಿ ಮಾರುತಿ, ಸೂಪರಿಂಟೆಂಡೆಂಟ್ ಡಾ ಉಮೇಶ್, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ರಿಸೋರ್ಸ್ ಪರ್ಸನ್ ಬಂದು ನಿಮ್ಮೆಲ್ಲರನ್ನೂ ಸಹ ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ಬೆಳವಣಿಗೆ ಆಗಬೇಕು ನಿಮ್ಮದು, ಮುಂದೆ ನೀವು ಯಾವ ಯಾವ ಎಕ್ಸಾಮ್ಗಳನ್ನ ಯಾವ್ಯಾವ ರೀತಿ ಪಾಸ್ ಮಾಡಬೇಕು, ಇನ್ನು ಇತರೆ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ನಿಮ್ಮ ಹತ್ರ ಚರ್ಚೆ ಮಾಡಿ ಮಾತಾಡಲಿ ಮಾಡಲಿಕ್ಕೆ ಇವತ್ತು ಥಾಮಸ್ ಅವ್ರನ್ನ ರಾಷ್ಟ್ರೀಯ ಮಟ್ಟದ ಒಬ್ಬ ರಿಸೋರ್ಸ್ ಪರ್ಸನ್ ಕರೆಸಿದ್ದಾರೆ. ಇದು ನಿಜಕ್ಕೂ ಎಲ್ಲ ಕಾಲೇಜಲ್ಲೂ ಈ ಥರ ಫೆಸಿಲಿಟಿ ಸಿಕ್ಕೋದಿಲ್ಲ. ಇದನ್ನು ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಏನು ಹೈದರಾಬಾದ್, ಬೆಂಗಳೂರು, ದಾವಣಗೆರೆ, ಮಂಗಳೂರು ಅಲ್ಲಿ ಸಿಗ್ತಕ್ಕಂಥ ವಿದ್ಯಾಭ್ಯಾಸ ಇಲ್ಲಿ ಸಿಕ್ಕಲಿ ಅಂತ ದೃಷ್ಟಿ ಒಳಗೆ ಸನ್ಮಾನ್ಯ ನಮ್ಮ ದಯಾನಂದ್ ಸಾವ್ರ ಕರೆಸಿದ್ದಾರೆ. ಅವರಿಗೆ ಒಂದು ಚಪ್ಪಾಳೆ ಮುಖಾಂತರ ಇವತ್ತಿನ ದಿನ ಏನು ಪ್ರಾರಂಭ ಆಯಿತು, ನಿಮ್ಮ ಒಂದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಉಜ್ವಲವಾಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಅವರು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಅವರು ನಿಮಗೆ ಇದನ್ನು ಕೊಡ್ತಾ ಇದ್ದಾರೆ. ಅದು ನಿಜಕ್ಕೂ ಶ್ಲಾಘನೀಯ. ಇವತ್ತು ಬಂದಿರತಕ್ಕಂಥ ಸನ್ಮಾನ್ಯ ತಾಮಸ್ ಇರಬಹುದು, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪಿ ಯು ಸ್ಟಾಫ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೀವು ನಿಮ್ಮ ಮಕ್ಕಳು ನಿಮಗೆ ಹುಡುಗರಿಗೆ ಹೆಚ್ಚಿನ ಒಂದು ಆರೋಗ್ಯ, ಹೆಚ್ಚಿನ ಒಂದು ವಿಷಯ ಸಿಕ್ಕಲಿ, ಹೆಚ್ಚಿನ ಇನ್ಫಾರ್ಮೇಷನ್ ಸಿಕ್ಕಲಿ, ನೀವೆಲ್ಲ ಅದು ಉಪಯೋಗ ತಕ್ಕೊಂಡು ಮುಂದೆ ಇಡೀ ನಮ್ಮ ಜಿಲ್ಲೆಗೆ ನಂಬರ್ ಒನ್ ಕಾಲೇಜ್ ಆಗೋ ರೀತಿಯಲ್ಲಿ ನೀವು ಓದಬೇಕಾಗತ್ತೆ. ಮುಂದೆನೂ ಸಹ ಪ್ರಾರಂಭದಲ್ಲೇ ನಿಮಗೆ ಈ ಥರ ಬೇಸಿಕ್ ಮೆಟ್ಟುಗಳನ್ನು ಹಾಕಿ ಕೊಡ್ತಾ ಇರೋದು, ಈ ಬೇಸಿಕ್ಕನ್ನು ನೀವು ಉಪಯೋಗಿಸ್ಕೊಂಡು ಅದನ್ನು ಮಾಡಬೇಕು. ಈಗೆಲ್ಲ ಟೀಚರ್ಸು ಇವತ್ತು ಆಳ್ವಾದಿಂದ ಬಂದಿರೋರು ಇದ್ದಾರೆ, ಎಕ್ಸ್ಪರ್ಟ್ ಕಾಲೇಜಿಂದ ಬಂದಿರೋರು ಇದ್ದಾರೆ, ಆಮೇಲೆ ದೊಡ್ಡದು 15 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲೇನು ಯಾರು ಸಹ ಸುಮ್ಮನೆ ಬಂದು ಪಾಠ ಮಾಡಿ ಹೋಗ್ತಾರೆ ಅನ್ನೋ ಅಂತಾರಲ್ಲ, ನಿಮ್ಮನ್ನೆಲ್ಲರೂ ಒಂದು ಅತ್ಯುತ್ತಮ ಗುಣಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಬಂದಿರತಕ್ಕಂಥವ್ರು. ಇದರಲ್ಲಿ ಐಗಿರಿ ಸ್ಕೂಲ್ನ 10ನೇ ಕ್ಲಾಸ್ ಮಕ್ಕಳು ಬರ್ತಿದ್ದಾರೆ, ಮುಂದೆ ಅವರು ಇಲ್ಲಿ ಬರೋರಿದ್ದಾರೆ, ಅವ್ರದ ಉಪಯೋಗವನ್ನು ಇವತ್ತು ನೀವು ಸಹ ಪಡ್ಕೊಳ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.